ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕರೆತರಬೇಕು ಅಂತನ್ಬಿಟ್ಟು ಸರ್ಕಾರ 108 ಯೋಜನೆಗಳನ್ನ ಮಾಡ್ತಾನೇ ಬರ್ತಾ ಇದೆ. ಆದರೆ ಸ್ಕೂಲಿಗೆ ಬರ್ತೀವಿ ಸರ್, ಸರಿಯಾದಂತಹ ಸಾರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಇಲ್ಲಿ ಮಕ್ಕಳು ಕೇಳ್ತಾ ಇದ್ರು. ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ಈ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯ ಕಿಲೋಮೀಟರ್ಗಟ್ಟಲೆ ವಿದ್ಯಾರ್ಥಿಗಳು ನಡ್ಕೊಂಡು ಸ್ಕೂಲ್ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ರಾಯಚೂರು ವಿದ್ಯಾರ್ಥಿಗಳ ಗೋಳಿನ ಕಥೆ ನೀವೇನು? ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಕಿಲೋಮೀಟರ್ ಗಟ್ಟಲೆ ನಿತ್ಯ ನಡೆದುಕೊಂಡೇ ಬರಬೇಕು. ರಾಯಚೂರಿನ ಗಡಿಭಾಗದಲ್ಲಿರುವ ತಲೆಮಾರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಸುತ್ತಮುತ್ತಲಿನ ಗ್ರಾಮಗಳಾದ ಮಲ್ಗಾಪುರ, ಗಂಗಾವರ, ಮಿರ್ಜಾಪುರ ಮಕ್ಕಳು ಕೂಡ ಬರ್ತಾರೆ. ಆದರೆ 330 ಮಕ್ಕಳಿರುವ ಪ್ರೌಢಶಾಲೆಗೆ ಬರೋಕೆ ಬಸ್ ವ್ಯವಸ್ಥೆನೇ ಇಲ್ಲ. 2009 ಪ್ರವಾಹದ ಬಳಿಕ ತಲೆಮಾರಿ ಗ್ರಾಮದ ಪ್ರೌಢಶಾಲೆಯನ್ನ ಶಿಫ್ಟೆಡ್ ವಿಲೇಜ್ ಸ್ಥಳಾಂತರ ಮಾಡಲಾಗಿದೆ. ಆದರೆ ಅಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ. ಇನ್ನು ಮಲ್ಕಾಪುರ 7 ಕಿಲೋಮೀಟರ್, ಗಂಗಾವರ 6 ಕಿಲೋಮೀಟರ್, ಮಿರ್ಜಾಪುರ 3 ಕಿಲೋಮೀಟರ್ ದೂರ ಇದ್ದು ಪ್ರತಿನಿತ್ಯ ಮಕ್ಕಳ ಜೊತೆ ಶಿಕ್ಷಕರು ನಡ್ಕೊಂಡೇ ಪರದಾಡ್ತಾ ಇದ್ದಾರೆ. ನಮ್ದು 2014 ಈ ಸರ್ಕಾರಿ ಪ್ರೌಢಶಾಲೆ ನೆರೆಹಾವಳಿಯಿಂದ ಇದು ಶಿಫ್ಟ್ ಆಯಿತು. ಅಂದಿನಿಂದ ಮಲ್ಕಾಪುರ ಮತ್ತು ಗಂಗಾವರ ಮಕ್ಕಳಿಗೆ ಭಾಳ ಸಮಸ್ಯೆ ಆಯಿತು. ಮಲ್ಕಾಪುರ 7-8 ಕಿಲೋಮೀಟರ್ ದೂರ ಆಗ್ತದೆ, ಆಮೇಲೆ ಗಂಗಾವರ ಕೂಡ 6 ಕಿಲೋಮೀಟರ್ ದೂರ ಆಗ್ತದೆ, ಇನ್ನು ಮಿರ್ಜಾಪುರ 2.5-3 ಕಿಲೋಮೀಟರ್ ಆಗ್ತದೆ, ತಲೆಮಾರಿಯು ಕೂಡ 2.5-3 ಕಿಲೋಮೀಟರ್ ಆಗ್ತದೆ. ಆದ್ದರಿಂದ ಬಸ್ಸಿನ ವ್ಯವಸ್ಥೆ ಒಂದು ಸ್ವಲ್ಪ ಮಾಡಿಕೊಟ್ರೆ ಸರ್ಕಾರಕ್ಕೆ ಭಾಳ ಚಿರಋಣಿ ಆಗಿರ್ತಾರೆ ಮಕ್ಕಳು. ಅದರ ಜೊತೆಗೆ ನಾವು ಟೀಚರ್ಸು ಕೂಡ ಬರಲಿಕ್ಕೂ ಕೂಡ ಅನುಕೂಲ ಆಗ್ತದೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ಹಾಕಿದ್ರೆ ಮಕ್ಕಳು ಬೆಳಗ್ಗೆ 7ಕ್ಕೆ ಮನೆ ಬಿಟ್ಟರೆ ಸಂಜೆ 7ಕ್ಕೆ ಮನೆ ಸೇರಬೇಕಾದ ಸ್ಥಿತಿ ಇದೆ. ರಾತ್ರಿ ನಡ್ಕೊಂಡು ಹೋಗೋಕೆ ವಿದ್ಯಾರ್ಥಿನಿಯರು ಹೆದರ್ತಾ ಇದ್ದಾರೆ. ಈ ಮೊದಲು ಸೈಕಲ್ ಕೊಡ್ತಾ ಇದ್ದ ಸರ್ಕಾರ ಅದನ್ನು ನಿಲ್ಲಿಸಿದೆ. ಇತ್ತ ಬಸ್ಸು ಬರುವುದಿಲ್ಲ, ಆತ ಸೈಕಲ್ ಕೂಡ ಇಲ್ಲ. ಹಿಂಗಾದ್ರೆ ನಾವು ಶಾಲೆಗೆ ಹೋಗೋದು ಹೆಂಗೆ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಗಂಗಾವರಿಂದ ಬರಾಕತ್ತೀವಿ ಸರ್, ನಾವು 7:30 ನಾವು ಒಬ್ರು ಇದ್ರಾದ್ರೆ ಬರ್ತೀವಿ ಸರ್. ನಾವು 30 ಮಂದಿ ಇದ್ದೀವಿ ಸರ್. ದಾರಿ ಚೆನ್ನಾಗಿಲ್ಲ ಸರ್, ಅದರಲ್ಲಿ 7.5 ಕಿಲೋಮೀಟರ್ ಆದರೆ ನಮಗೆ ಬಹಳ ಕಷ್ಟವಾದ ಸರ್. ಹಂಗೆ ಆದರೂ ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟವಾದ ಸರ್. ಅಲ್ಲಿಂದ ಇಲ್ಲಿ ತನಕ ಬರಬೇಕಂದ್ರೆ ನಮಗೆ ಒಂದು ವೆಹಿಕಲ್ ಇಲ್ಲ ಸರ್, ಯಾವುದೂ ಇಲ್ಲ ಸರ್. ಬಸ್ಸುಗಳು ಮುಂಜಾನೆ ಮಾತ್ರ ಓಡಾತವೆ ಸರ್. ಸಂಜೆ ಆದರೆ ನಾವು 7.5 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು ಸರ್ ಇಲ್ಲಿಂದ ಅಲ್ಲಿಗೆ. ನಾವು ಗಂಗಾವರ, ಮಲ್ಕಾಪುರ, ಮಿರ್ಜಾಪುರ, ತಲೆಮಾರಿ 4 ಊರಿಂದ ಬರ್ತೀವಿ ಸರ್. ಇಲ್ಲಿಗೆ ಬರಕ್ಕೆ ಬಹಳ ಕಷ್ಟ ಆತ ಸರ್. ಸೈಕಲ್ ಕೊಡ್ತಿದ್ರು ಸರ್, ಇವಾಗ ಸೈಕಲ್ ಮತ್ತೆ ಕೊಡ್ತಾ ಇಲ್ಲ ಸರ್. ರೋಡುಗಳು ಸರಿ ಇಲ್ಲ, ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಇಲ್ಲಿ ಸ್ಪೆಷಲ್ ಕ್ಲಾಸ್ ಇದ್ರೆ ನಮ್ಗೆ ನಡ್ಕೊಂಡು ಬರಕ್ಕೂ ಆಗಲ್ಲ. ಮತ್ತೆ ಇಲ್ಲಿ ಶಾಲೆಯ ಶಿಕ್ಷಕರಿಗೆ ತ್ರಾಸ ಆಗ್ತದ, ಹಿಂಗಾಗಿ ನಮ್ಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತೀನಿ. ಶಾಲೆಯಿಂದ ಮುಖ್ಯ ರಸ್ತೆ 1/4 ಕಿಲೋಮೀಟರ್ ದೂರ ಇದ್ದು ಮಕ್ಕಳು ಅಲ್ಲಿ ತನಕ ನಡಿಲೇಬೇಕು. ಕನಿಷ್ಠ ಮುಖ್ಯ ರಸ್ತೆಗಾದ್ರೂ ಸಮಯಕ್ಕೆ ಬಸ್ ಬಂದ್ರೆ 4 ಹಳ್ಳಿಯ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಬರೋಕೆ, ಮನೆಗೆ ಸುರಕ್ಷಿತವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಸಂಬಂಧಪಟ್ಟವರು ಈಗಲಾದರೂ ಕೂಡಲೇ ಎಚ್ಚೆತ್ತು ಬಸ್ ವ್ಯವಸ್ಥೆ ಮಾಡಿದರೆ ಶಾಲಾ ಮಕ್ಕಳ ಜೊತೆಗೆ ಗ್ರಾಮಸ್ಥರಿಗೂ ಕೂಡ ಅನುಕೂಲ ಆಗಲಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.